ಸೋಮವಾರ ಅಮೋಘ್ ವಾರ್ತೆಗೆ ಸ್ವಾಗತ. ನಾನು ಭೂಮಿಕಾ. ಇವತ್ತಿನ ಅಪ್ಡೇಟ್ಸ್ ಏನಿದೆ ನೋಡೋಣ. ಉದ್ಘಾಟನೆಯ ದಿನ ಬಿಟ್ಟರೆ ಇನ್ನೆಂದೂ ಈ ಶುದ್ಧ ಕುಡಿಯುವ ನೀರಿನ ಘಟಕದಲ್ಲಿ ನೀರು ಬಂದಿಲ್ಲ. ಪರಿಣಾಮ ಲಕ್ಷಾಂತರ ರೂಪಾಯಿಗಳ ನೀರಿನ ಘಟಕವಿದ್ದರೂ 15-20 ರೂಪಾಯಿ ದುಡ್ಡು ಕೊಟ್ಟು ನೀರು ಖರೀದಿಸಿ ಕುಡಿಯಬೇಕಿದೆ ಎಂದು ಹುಳಿಯಾರಿನ ಮಾರುತಿ ನಗರದ ನಿವಾಸಿಗಳು ಆರೋಪಿಸಿದ್ದಾರೆ. ಹುಳಿಯಾರು ಪಟ್ಟಣ ಪಂಚಾಯಿತಿಯ ಮಾರುತಿ ನಗರದ ಶಾದಿ ಮಹಲ್ ಸಮೀಪ ಇಲ್ಲಿನ ನಿವಾಸಿಗಳಿಗೆ ಶುದ್ಧ ನೀರು ಕೊಡುವ ಸಲುವಾಗಿ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಯಿಂದ 2019-20 ಸಾಲಿನ ಮುಖ್ಯಮಂತ್ರಿಗಳ ಅಭಿವೃದ್ಧಿ ಯೋಜನೆಯಡಿ ಲಕ್ಷಾಂತರ ರೂಪಾಯಿ ವೆಚ್ಚದಲ್ಲಿ ಕೆಆರ್ಐಡಿಎಲ್ನವರು ಶುದ್ಧ ಕುಡಿಯುವ ನೀರಿನ ಘಟಕ ನಿರ್ಮಿಸಿದ್ದರು. ಶುದ್ಧ ನೀರಿನ ಘಟಕದಲ್ಲಿ ಫಿಲ್ಟರ್ ಯೂನಿಟ್, ಟ್ಯಾಂಕ್, ಮೋಟಾರ್, ವಿದ್ಯುತ್ ಸಂಪರ್ಕ, ಕಾಯಿನ್ ಬಾಕ್ಸ್ ಹೀಗೆ ಅಗತ್ಯ ಪರಿಕರಗಳನ್ನು ಜೋಡಿಸಿದ್ದಾರೆ. ಆದರೆ ನೀರಿನ ಘಟಕಕ್ಕೆ ಅತ್ಯಗತ್ಯವಾಗಿ ಬೇಕಿರುವ ನೀರಿನ ವ್ಯವಸ್ಥೆಯನ್ನೇ ಮಾಡದೆ ನಿರ್ಲಕ್ಷಿಸಿದ್ದಾರೆ. ಪರಿಣಾಮ ಕಳೆದ ಒಂದು ವರ್ಷದಿಂದ ಸಾರ್ವಜನಿಕರ ಉಪಯೋಗಕ್ಕೆ ಬಾರದೆ ಘಟಕ ನಿಷ್ಪ್ರಯೋಜಕವಾಗಿದೆ. ಏನಿಲ್ಲ, ಸುಮ್ಮನೆ ಒಂದು ಡಬ್ಬೆ ಕುರಿಸಿ ಹೋಗವ್ರೆ, ಬರ್ತಾರೆ, ಹೂವಿಂದ ಹಾಕ್ತಾರೆ, ಹೋಗ್ತಾರೆ, ಬೋರ್ಡ್ ಹಾಕ್ತಾರೆ, ಬೋರ್ಡಿಗೆ ಒಂದು ಹಾಕ್ತಾರೆ, ಯಾರ ಬಂದಾಗ ಲೋಡ್ ಮಾಡ್ಕೊಂಡು ಟ್ಯಾಂಕರ್ ಅಲ್ಲಿ ನೀರು ಹಾಕ್ತಾರೆ, 5 ರೂಪಾಯಿ ಕೈನ ಹಾಕಿ ಒಂದೆರಡು ಮೂರು ಗಂಟೆ ತಕ್ಕಂತಾರೆ, ಆಮೇಲೆ ಫೋಟೋ ಹೊಡ್ಕೊಂಡು ಹೋಗ್ತಾರೆ ಅಷ್ಟೇ ಸರ್. ಈಗ ಏನು ವ್ಯವಸ್ಥೆ ಇಲ್ಲ ಇಲ್ಲಿ. ಆಮೇಲೆ ಒಂದು ವರ್ಷ ಆಗ್ಬಿಡ್ತು, ಇದು ಓಪನಿಂಗ್ ಆಗಿ 7 ತಿಂಗಳಾಯ್ತು, ಅದಕ್ಕಿಂತ ಒಂದು ವರ್ಷದ ಮುಂಚೆ ಇಲ್ಲೆಲ್ಲ 300-350 ಮನೆ ಇದೆ. ಇಲ್ಲಿ ಭಾಳ ನೀರಿನ ಕುಡಿಯೋ ನೀರಿನ ಭಾಳ ಸಮಸ್ಯೆ ಇದೆ. ಇದು ಓಪನ್ ಮಾಡಿದಲ್ಲೇ ರೆಡಿಯಾಗಿ ಹಂಗೆ ಇದೆ, ಹಾಗಾಗಿ ಓಪನ್ ಮಾಡಿಸಿ ಕೊಡಬೇಕು. ಈಗ ದುಡ್ಡಿರೋರು ತೊಗೊಂಬಂದು 20 ರೂಪಾಯಿ ಕೊಟ್ಟು ತೊಗೊಂಬಂದು ಕುಡಿತಾರೆ, ಎಲ್ಲಿ ಎಲ್ಲಿ ಒಂದು ತೊಗೊಂಬಂದು ಕುಡಿಯೋದು. ಶಾದಿ ಮಹಲ್ ಸಮೀಪದಲ್ಲೇ ಇರುವ ಕೈಪಂಪು ರೀಬೋರ್ ಮಾಡಿ ನೀರು ಕೊಡಬಹುದಿತ್ತು, ಅಥವಾ ಹೊಸದಾಗಿ ಕೊಳವೆ ಬಾವಿ ಕೊರೆಸಿ ನೀರು ಕೊಡಬಹುದಿತ್ತು. ಆದರೆ ಶಾಶ್ವತ ನೀರಿನ ವ್ಯವಸ್ಥೆ ಮಾಡದೆ ಮನೆ ಮನೆಗೆ ಪೂರೈಸುವ ನಲ್ಲಿಯಿಂದ ಸಂಪರ್ಕ ಕೊಟ್ಟು ಘಟಕದ ಟ್ಯಾಂಕರ್ಗೆ ನೀರು ತುಂಬಿಸುವ ಪ್ರಯತ್ನ ಮಾಡಿದ್ದಾರೆ. ನಲ್ಲಿಯ ನೀರು ಟ್ಯಾಂಕರ್ಗೆ ಹತ್ತದ ಪರಿಣಾಮ ಇಡೀ ಘಟಕ ನೀರಿಲ್ಲದೆ ವ್ಯರ್ಥವಾಗುವಂತೆ ಮಾಡಿದ್ದಾರೆ. ಅಚ್ಚರಿ ಎನ್ನುವಂತೆ ಸಮರ್ಪಕ ನೀರಿನ ವ್ಯವಸ್ಥೆ ಮಾಡದೆ ಸಚಿವ ಜೆಸಿ ಮಾಧುಸ್ವಾಮಿ ಅವರಿಂದ ಕಳೆದ 6-7 ತಿಂಗಳ ಹಿಂದೆಯಷ್ಟೇ ಉದ್ಘಾಟನೆ ಸಹ ಮಾಡಿಸಿದ್ದಾರೆ. ಅದು ಟ್ಯಾಂಕರ್ ಮೂಲಕ ಇಲ್ಲಿನ ಸಿಂಟ್ಯಾಕ್ಸ್ಗೆ ನೀರು ತುಂಬಿಸಿ ಉದ್ಘಾಟನೆಯ ದಿನ ನೀರು ಬರುವಂತೆ ಮಾಡಿ ಸಚಿವರಿಂದ ಉದ್ಘಾಟಿಸಿದ್ದಾರೆ. ಇನ್ನು ವಿಶೇಷ ಎನ್ನುವಂತೆ ಜೆಸಿ ಮಾಧುಸ್ವಾಮಿ ಅವರಿಗೆ ಸಣ್ಣ ನೀರಾವರಿ ಬದಲಾಯಿಸಿ ಹಜ್ ಮತ್ತು ವಕ್ಫ್ ಖಾತೆ ನೀಡಿದ ದಿನ ಈ ಘಟಕ ಉದ್ಘಾಟಿಸಲಾಯಿತು. ಅಲ್ಲಿಂದ ಕನೆಕ್ಷನ್ ತಂದಿಲ್ಲ, ಏನಿಲ್ಲ, ಸುಮ್ಮನೆ ನಾಮ ಕಳಿಸ್ತೀವಿ ಓಪನ್ ಅಂತ ಮಾಡಿದ್ದಾರೆ. ಓಪನ್ ಮಾಡಿ ನೀರಿಲ್ಲ. ಮಿನಿಸ್ಟರ್ ಸಾಹೇಬರು ಬಂದರು, ಅವಾಗ ಬಂದು ಅವ್ರಿಗೆ ಹೇಳಿ ಇಲ್ಲಿ ಚೆನ್ನಾಗಿದೆ ಅಂತ ಹೇಳಿ ನೀರು ಬಂದಂಗೆ ಮಾಡಿಬಿಟ್ಟು ನೀರೇ ಬಂದಿಲ್ದಂಗೆ ಇನ್ನೂವರೆಗೂ ಇಲ್ಲಿ 1 ರೂಪಾಯಿ ಹಾಕಿ ಯಾರೂ ಕಾಯಿ ನಿಂತ್ಕೊಂಡು ಹೋಗಿಲ್ಲ. ಹಂಗಾಗಿ ಇದು ಹೆಚ್ಚು ಕಡಿಮೆ 1 ವರ್ಷ 1.5 ವರ್ಷದಿಂದ ದುರಸ್ಥಿತಿಯಲ್ಲಿದೆ. ಇದು ನಾಮ ಕಳಿಸ್ತೀವಿ ಶುದ್ಧ ಕುಡಿಯೋ ಘಟಕ ಅಂತ ಮಾಡಿದ್ದಾರೆ. ಇಲ್ಲಿ ನೀರಿಲ್ಲ, ಕನೆಕ್ಷನ್ ಇಲ್ಲ, ನೀರಿಲ್ಲ. ಈ ನಮ್ಮ ಮಾರುತಿನಗರ ಏರಿಯಾದಲ್ಲಿ ನೀರು ಇಟ್ಕೋಬೇಕಂದ್ರೆ ನಾವು ಬೇರೆ ಕಡೆ ಹೋಗ್ಬೇಕು, ಆ ಪರಿಸ್ಥಿತಿ ಬಂದಿತ್ತು. ಓಪನ್ ಓಪನ್ ಮಾಡಿಬಿಟ್ಟಿದ್ದಾರೆ ಇವರು, ನೀರಿಲ್ಲ, ಏನೂ ಇಲ್ಲ, ಪೈಪ್ ಕನೆಕ್ಷನೇ ಇಲ್ಲ. ಇದು ಸಚಿವ ಜೆಸಿ ಮಾಧುಸ್ವಾಮಿ ಅವರು ಉದ್ಘಾಟಿಸಿದ್ದರಿಂದ ಇನ್ಮುಂದೆ ನಿರಂತರವಾಗಿ ಶುದ್ಧ ನೀರು ಬರುತ್ತದೆಂದು ಉತ್ಸಾಹದಿಂದ ಮುಂಜಾನೆ ಖಾಲಿ ಕ್ಯಾನ್ ಹಿಡಿದು ಘಟಕದ ಬಳಿ ತೆರಳಿದವರಿಗೆ ನಿರಾಸೆ ಮೂಡಿಸುವಂತೆ ಶುದ್ಧ ನೀರು ಸ್ಥಗಿತವಾಗಿತ್ತು. ಹೀಗೆ 2-3 ದಿನ ಈಗ ಸರಿಯಾಗಬಹುದು, ಆಗ ಸರಿಯಾಗಬಹುದು ಎಂದು ನಿತ್ಯ ನೀರಿಗೆ ಅಲೆದು ಅಲೆದು ಅಂತಿಮವಾಗಿ ಈ ಘಟಕದಲ್ಲಿ ನೀರು ಬರಲ್ಲ. ಬಿಲ್ ಮಾಡಿಕೊಳ್ಳಲು ಗುತ್ತಿಗೆದಾರರು ಉದ್ಘಾಟನೆ ದಿನ ನೀರು ಬಿಟ್ಟಿದ್ದಾರೆ ಎಂದು ನಿರ್ಧರಿಸಿ ಅತ್ತ ತಲೆಹಾಕುವುದನ್ನೇ ಬಿಟ್ಟರು. ಅಲ್ಲದೆ ಎಂದಿನಂತೆ ಹಣ ಉಳ್ಳವರು ದುಪ್ಪಟ್ಟು ಹಣ ಕೊಟ್ಟು ಶುದ್ಧ ನೀರು ತಂದು ಕುಡಿದರೆ ಬಡವರಿಗೆ ಟ್ಯಾಂಕರ್ ನೀರೇ ಗತಿಯಾಗಿದೆ. ಕಿರಣ್ಕುಮಾರ್, ಅಮೋಕ್ ಟಿವಿ, ಹುಳಿಯಾರು. ತುಮಕೂರು ಜಿಲ್ಲೆ ತಿಪ್ಪಟೂರು ತಾಲೂಕಿನ ಮತ್ತಿಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಬಿದಿರೇಗುಡಿ ಗ್ರಾಮದಲ್ಲಿ ಸರ್ಕಾರದ ಗ್ರಾಮ 1 ಕೇಂದ್ರವನ್ನು ಪ್ರಾಥಮಿಕ ಹಾಗೂ ಪ್ರೌಢಶಿಕ್ಷಣ ಸಚಿವ ಬಿಸಿ ನಾಗೇಶ್ ಉದ್ಘಾಟಿಸಿದರು. ನೂತನ ಗ್ರಾಮ 1 ಕೇಂದ್ರ ಉದ್ಘಾಟಿಸಿ ಮಾತನಾಡಿದ ಅವರು, ಶ್ರೀಸಾಮಾನ್ಯನಿಗೂ ಸರ್ಕಾರದ ಸೇವೆಗಳು ದೊರಕಬೇಕು. ಸರ್ಕಾರದಿಂದ 100 ಯೋಜನೆಗಳು ಜಾರಿಯಲ್ಲಿದ್ದು, ಜನಸಾಮಾನ್ಯರು ಗ್ರಾಮೀಣ ಪ್ರದೇಶದಿಂದ ತಾಲೂಕು ಕಚೇರಿಗೆ ಅಲಿದಾಟವನ್ನು ತಪ್ಪಿಸಲು ಬಿಜೆಪಿ ನೇತೃತ್ವದ ಸರ್ಕಾರವು ಗ್ರಾಮ 1 ಕೇಂದ್ರವನ್ನು ತೆರೆಯಲಾಗಿದೆ. ಕೇಂದ್ರದಲ್ಲಿ ಸರ್ಕಾರದಿಂದ ನಿಗದಿ ಮಾಡಿದ ಹಣವನ್ನು ಪಾವತಿಸಿ ಸರ್ಕಾರದ ಸೇವೆಯನ್ನು ಪಡೆದುಕೊಳ್ಳಬಹುದು. ತಾಲೂಕಿನ 26 ಗ್ರಾಮ ಪಂಚಾಯಿತಿಗಳನ್ನು ಸಹ ಈ ಸೇವೆಯನ್ನು ಒದಗಿಸಿದ್ದು, ಸರ್ಕಾರದ ಆಡಳಿತವು ಜನರಿಗೆ ತಲುಪಿಸುವ ವ್ಯವಸ್ಥೆಯನ್ನು ಮಾಡಲಾಗಿದೆ. ತಮ್ಮ ಅವಶ್ಯಕತೆಗಳು ಮತ್ತು ತಮ್ಮದೇ ರೆಕಾರ್ಡ್ಸ್ ಅನ್ನು ತಗೊಳ್ಳೋದಕ್ಕೋಸ್ಕರ
ತಾಲೂಕ್ ಆಫೀಸ್ ಸುತ್ತದೋ, ಪಿ ಎ ಮನೆಗಳು ಸುತ್ತದೋ, ಈ ತರದ ವ್ಯವಸ್ಥೆಗಳನ್ನ ನಾನು ನೋಡ್ತೇನೆ. ಭಾಜಪನ ಸ್ಥಾಪನೆ ಮಾಡುವಂತ ಕಾಲದಲ್ಲಿ ಭಾಜಪ ಯಾಕೆ ಸ್ಥಾಪನೆ ಆಗ್ಬೇಕು, ಯಾವ ವಿಚಾರದಲ್ಲಿ ಸ್ಥಾಪನೆ ಆಗ್ಬೇಕು ಅಂತ ಹೇಳಿ ಕೆಲಸ ಮಾಡಿದಂತ ದೀನ್ ದಯಾಳ್ ಉಪಾಧ್ಯಾಯರು ಭಾಜಪಕ್ಕೆ ಒಂದು ಕಾರ್ಯಕ್ರಮವನ್ನು ಕೊಟ್ಟರು. ಅವತ್ತಿನ ಜನಸಂಘದ ಇವತ್ತಿನ ಭಾಜಪ ಒಂದು ಕಾರ್ಯಕ್ರಮವನ್ನು ಕೊಟ್ಟರು. ಆ ಕಾರ್ಯಕ್ರಮದ ಹೆಸರನ್ನು ಅಂತ್ಯೋದಯ ಅನ್ನುವಂತಹ ಹೆಸರನ್ನು ಇಟ್ಟರು. ಅಂತ್ಯದಲ್ಲಿರುವಂತಹ ವ್ಯಕ್ತಿಗಳಿಗೆ ಕೆಲಸ ಮಾಡಿಕೊಳ್ಳೋದಕ್ಕೋಸ್ಕರನೇ ಪಕ್ಷವನ್ನು ಯಾರಿಗೆ ಪೊಲಿಟಿಕಲ್ ಸಪೋರ್ಟ್ ಇರಲ್ಲ, ಅಲ್ಲಿರುವಂತಹ ಸಮಾಜದಲ್ಲಿ ಶಕ್ತಿ ಇರಲ್ಲ, ಅಂತ ವ್ಯಕ್ತಿಗಳನ್ನ ಮುಟ್ಟಿಸೋದಕ್ಕೋಸ್ಕರ, ಅಂತ ವ್ಯಕ್ತಿಗಳಿಗೆ ಸಹಕಾರ ಕೊಡೋದಕ್ಕೋಸ್ಕರ ಭಾಜಪವನ್ನ ಕಟ್ಟಿದೆ. ಕಾರ್ಯಕ್ರಮದಲ್ಲಿ ತಾಲೂಕು ದಂಡಾಧಿಕಾರಿ ಚಂದ್ರಶೇಖರ್, ಗ್ರೇಡ್ ಟು ತಹಶೀಲ್ದಾರ್ ಜಗನ್ನಾಥ್, ವ್ಯವಸ್ಥಾಪಕ ನಾರಾಯಣ ಸ್ವಾಮಿ, ಗ್ರಾಮ ಪಂಚಾಯತ್ ಸದಸ್ಯರಾದ ರಮೇಶ್, ಜ್ಯೋತಿ, ಪವಿತ್ರ, ಕಮಲಮ್ಮ, ಗ್ರಾಮ ಒನ್ ಕೇಂದ್ರದ ಮುಖ್ಯಸ್ಥ ರಮೇಶ್ ಮತ್ತಿತರರು ಹಾಜರಿದ್ದರು. ಮಂಜುನಾಥ್ ಹಾಲ್ಕುರ್ಕೆ, ಅಮುಕ್ ಟಿವಿ, ತಿಪಟೂರು. ಪ್ರಸಕ್ತ ಶೈಕ್ಷಣಿಕ ವರ್ಷದ ಪೂರ್ಣ ಶುಲ್ಕ ಪಾವತಿಸಿಲ್ಲ ಎಂಬ ಕಾರಣಕ್ಕೆ ತಮ್ಮ ವಿದ್ಯಾರ್ಥಿಗಳಿಗೆ ಆನ್ಲೈನ್ ಶಿಕ್ಷಣ ನಿಲ್ಲಿಸಿರುವ ಯೂರೋಕಿಡ್ ಸ್ಕೂಲ್ ಶಾಲೆಯ ಕ್ರಮ ಖಂಡಿಸಿ ಮಕ್ಕಳ ಪೋಷಕರು ಶಾಲೆಯ ಮುಂದೆ ಪ್ರತಿಭಟನೆ ನಡೆಸಿದರು. ಬೆಂಗಳೂರು ಉತ್ತರ ತಾಲೂಕಿನ ದಾಸರಹಳ್ಳಿ ವಿಧಾನಸಭಾ ಕ್ಷೇತ್ರದ ಚಿಕ್ಕಬಾಣವಾರದ ಪುರಸಭೆಯಲ್ಲಿರುವ ಏರೋಕಿಡ್ಸ್ ಶಾಲೆಯ ವಿರುದ್ಧ ಪೋಷಕರು ಧಿಕ್ಕಾರ ಕೂಗಿ ಪ್ರತಿಭಟನೆ ಮಾಡಿದರು. ಈಗಾಗಲೇ ಕೊರೋನಾದಿಂದ ಬಹುತೇಕ ಜನರು ಉದ್ಯೋಗವನ್ನ ಕಳೆದುಕೊಂಡಿದ್ದಾರೆ. ಸರಿಯಾಗಿ ಕೆಲಸಗಳಿಲ್ಲದೆ ಆರ್ಥಿಕ ಪರಿಸ್ಥಿತಿ ತೀರಾ ಹದಗೆಟ್ಟಿದ್ದು ಒಂದು ಹೊತ್ತಿನ ಊಟಕ್ಕೂ ಪರದಾಡುವಂತಾಗಿದೆ. ಈ ಮಧ್ಯೆ ಖಾಸಗಿ ಶಾಲೆಗಳು ಅಮಾನವೀಯವಾಗಿ ವರ್ತಿಸುತ್ತಿವೆ. ಎರಡನೇ ಕಂತಿನ ಶುಲ್ಕ ಕಟ್ಟಿಲ್ಲ ಎಂದು ಆನ್ಲೈನ್ ಕ್ಲಾಸ್ನಿಂದ ಬ್ಲಾಕ್ ಮಾಡಿದ್ದಾರೆ ಎಂದು ಪೋಷಕರು ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಒಂದು ವಾರದಿಂದ ನನ್ನ ಮಕ್ಕಳ ಆನ್ಲೈನ್ ಕ್ಲಾಸ್ ಬೇಕು ಅಂತೇಳಿ ದುರುದ್ದೇಶದಿಂದ ಸೆಕೆಂಡ್ ಟರ್ಮ್ 21-22 ಸಣ್ಣ ಫಸ್ಟ್ ಟರ್ಮ್ದು ಕಟ್ಟಿದ್ದೀನಿ, ಸೆಕೆಂಡ್ ಟರ್ಮ್ ಕಟ್ಟಿಲ್ಲ ಅಂತೇಳಿ ಬ್ಲಾಕ್ ಮಾಡಿದರು. ನಾನು ಅದನ್ನ ಒಂದು 10 ದಿನದಿಂದ ಅವ್ರಿಗೆ ದೂರವಾಣಿ ಮುಖಾಂತರ ಒಂದು 100 ಫೋನ್ ಮಾಡಿದರೂ ಸಹ ಅನೀಶ್ ಅನ್ನೋರು ನನ್ನ ಫೋನ್ ರಿಸೀವ್ ಮಾಡಲ್ಲ. ಇಲ್ಲಿ ಬಂದು ಕೇಳಿದ್ರೆ ಇನ್ಚಾರ್ಜ್ ಅವರು, ಅವ್ರ ಹತ್ರ ಕೇಳಿ ಅಂತಾರೆ. ಅದಾಗಿ ಇವತ್ತು ನಾನು ಬಿವಾ ಸಾಹೇಬ್ರನ್ನ ಭೇಟಿ ಮಾಡೋಣ ಅಂತ ಕಚೇರಿಗೆ ಫೋನ್ ಹಾಕೊಂಡಾಗ ಅವ್ರು ಇಲ್ಲೇ ಇದ್ದಾರೆ ಅಂದಾಗ ನಾನು ಇಲ್ಲಿ ಬಂದು ಏಕಾಂಗಿ ಒಬ್ಬನೇ ಕೂತ್ಕೊಂಡು ಇಲ್ಲಿದ್ದೆ. ನಾನು ಕೂತಿದ್ದಂಥ ಟೈಮಲ್ಲಿ ಅನೀಶ್ ಅವರು ಇಲ್ಲಿ ಬಂದು ನನ್ನ ಸಮಸ್ಯೆ ಕೇಳಲಿಲ್ಲ, ಸೆಕ್ಯೂರಿಟಿ ಕರೆದು ಇವನ್ನ ಎದಳಲಿಲ್ಲ ಅಂದರೆ ಬೂಟಲ್ಲಿ ಹೊಡಿರಿ, ಎಬ್ಬರಿಸ್ರಿ ಅಂತ ಹೇಳ್ಬಿಟ್ಟು ಒಳಗಡೆ ಹೋಗ್ತಾರೆ. ಈಗ ನಾನು ಅಂದಿಲ್ಲ ಅಂತಾರೆ. ಇವತ್ತು ಬಿವಾ ಸಾಹೇಬ್ರಿಗೆ 1 ಗಂಟೆಗಳ ಕಾಲ ಮ್ಯಾನೇಜ್ಮೆಂಟ್ ಈಚೆ ಕರ್ಸ್ಕೊಳಕ್ಕೆ 1 ಗಂಟೆಗಳ ಕಾಲ ಬಿವಾ ಆಫೀಸರ್ಗಳು ಬಂದು ಕಾದರೂ ಸಹ ಪ್ರೈವೇಟ್ ಖಾಸಗಿ ಅವ್ರು ಹೇಳಲ್ಲ. ಅನೀಶ್ ಅವ್ರು ಹೇಳ್ತಾರೆ ಮೊನ್ನೆ ಮಿನಿಸ್ಟ್ರ್ ಬಂದು ಹೋಗಿದ್ದಾರೆ ಇಲ್ಲಿಗೆ ಅಂತ. ಅಂದರೆ ಮಿನಿಸ್ಟ್ರ್ ಬಂದು ಹೋಗೋರೆ ಅಂದರೆ ಇವರು ಖಾಸಗಿ ಶಾಲೆಯವ್ರೇನು ಪರ್ಚೇಸ್ ಮಾಡಿಬಿಟ್ಟಿದ್ದಾರೆ ಸರ್ಕಾರ ಮತ್ತು ಇವ್ರನ್ನ. ಹೌದು, ಏರೋಕಿಡ್ಸ್ ಶಾಲೆಯ ಆಡಳಿತ ಮಂಡಳಿಯವರು ಮಕ್ಕಳನ್ನ ಆನ್ಲೈನ್ ಕ್ಲಾಸ್ನಿಂದ ಬ್ಲಾಕ್ ಮಾಡಲಾಗಿದ್ದು ಈ ವಿಚಾರವಾಗಿ ಕೇಳಲು ಹೋದ ಪೋಷಕರನ್ನ ಹೊರಹಾಕುವಂತೆ ಭದ್ರತಾ ಸಿಬ್ಬಂದಿಗೆ ಸೂಚಿಸಲಾಗಿದೆ ಎಂದು ಪೋಷಕರು ತಮ್ಮ ಅಳಲನ್ನ ತೋಡಿಕೊಂಡರು. ಇನ್ನು ಶಾಲಾ ಆವರಣದಲ್ಲಿ ಆಡಳಿತ ಮಂಡಳಿ ವಿರುದ್ಧ ಧಿಕ್ಕಾರ ಕೂಗುತ್ತಾ ಪ್ರತಿಭಟನೆ ನಡೆಸಿದರು. ಇದೇ ಸಂದರ್ಭದಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿ ಶಾಲೆ ಬಳಿ ಬಂದರೂ ಕೇರ್ ಮಾಡದೆ ಅಧಿಕಾರಿಗೆ ಅವಮಾನ ಮಾಡಿದ್ದಾರೆ ಎಂದು ಆರೋಪವೂ ಸಹ ವ್ಯಕ್ತವಾಯಿತು. ಇನ್ನು ಈ ವೇಳೆ ಸೋಲದೇವನಹಳ್ಳಿ ಪೊಲೀಸರ ಮಧ್ಯಪ್ರವೇಶದಿಂದ ಆಡಳಿತ ಮಂಡಳಿಯವರ ಜೊತೆ ಮಾತನಾಡಿ ಸಮಾಧಾನ ಪಡಿಸಿದರು. ನನಗೇನು ಉತ್ತರ ಕೊಟ್ಟಿದ್ದಾರೆ, ಎಷ್ಟು ಸರಿ ನಾನು ಫೀಸ್ ಕಮ್ಮಿ ಮಾಡು ಅಂತ ಕೇಳಕ್ ಬಂದಿದ್ದೀನಿ ಅರ್ಥವಾದ್ರು ಬಂದಿಲ್ಲ. ಸರ್ಕಾರದಲ್ಲಿ ಫೈಟ್ ಮಾಡ್ತೀನಿ ನಾನು ಸಂಬಂಧಪಟ್ಟಿಲ್ಲ. ಬಿವಾ ಸಾಹೇಬ್ರು ಸರ್, ಬಿವಾ ಸಾಹೇಬ್ರು 1 ಗಂಟೆಗಳ ಗಂಧರಡಿ ಸರ್, ಪಾಪ ನಿಶಕ್ತಿಯಾಗಿ ನಿಂತಿರ ಮ್ಯಾನೇಜ್ಮೆಂಟ್ ಅವ್ರು ಹೇಳಲ್ಲ. ಅವ್ರು ಹೇಳ್ತಾರೆ ಮೊನ್ನೆ ಮಿನಿಸ್ಟರ್ ಬಂದೋಗಿರು, ನೀವಿನ್ನೇನ್ ಮಾಡ್ತೀರ ಹೋಗ್ರಿ ಅಂತ ಹೇಳ್ತಾರೆ. ಇವ್ರು ಹೇಳ್ತಾರೆ ಏಯ್ ಎದಳಿಲ್ಲ ಅಂದ್ರೆ ನಾನು ಒಬ್ಬನೇ ಇದ್ದಿದ್ದು ತಗಿರಿ ಸಿಸಿ ಕ್ಯಾಮ್ರಾ. ಇವ್ರು ಹೇಳ್ತಾರೆ ಬುಟಲ್ ಅವ್ನು ಎದಳಿಲ್ಲ ಅಂದ್ರೆ ಇವ್ರು ಹೇಳ್ತಾರೆ. ಇವ್ರು ಇವ್ರಿಗೆ 100 ಫೋನ್ ಮಾಡಿದ್ದೀನಿ,
ಆದರೂ ಪೋಷಕರು ತಮ್ಮ ಪಟು ಸಡಿಲಿಸಿದ ಕಾರಣ ಆಡಳಿತ ಮಂಡಳಿಯವರು ನಮ್ಮಿಂದ ತಪ್ಪಾಗಿದೆ ದಯವಿಟ್ಟು ಕ್ಷಮಿಸಿ ಎಂದು ಪತ್ರ ಬರೆದುಕೊಟ್ಟ ನಂತರ ಪ್ರತಿಭಟನೆ ಕೈಬಿಟ್ಟು ಪೋಷಕರು ಹೊರನಡೆದರು ಆನ್ಲೈನ್ ಕ್ಲಾಸಸ್ ಅನ್ನು ಬ್ಲಾಕ್ ಮಾಡ್ತೀವಿ ಬ್ಲಾಕ್ ಮಾಡಿದ್ದಾರೆ ಅಂತ ಹೇಳಿ ಕಂಪ್ಲೇಂಟ್ ಮಾಡಿದ್ದಾರೆ ಅದರ ಪ್ರಕಾರ ನಾವು ಕೂಡ ಬಂದು ಪರಿಶೀಲನೆ ಮಾಡಿದ್ವಿ ಈಗ ಮ್ಯಾನೇಜ್ಮೆಂಟ್ನವ್ರಿಗೆ ನಾವು ಕೂಡ ಈಗ ಆಲ್ರೆಡಿ ಹೇಳಿದ್ವಿ ಅವ್ರು ಆನ್ಲೈನ್ ಕ್ಲಾಸಸ್ನ ಬ್ಲಾಕ್ ಮಾಡೋದನ್ನು ಟೆಕ್ನಿಕಲ್ ಇಶ್ಯೂಸ್ ಇದೆ ಹಾಗಾಗಿ ಸಾಯಂಕಾಲದೊಳಗಡೆ ರೆಕ್ಟಿಫೈ ಮಾಡ್ತೀವಿ ಅಂತ ಹೇಳಿದ್ದಾರೆ ಈಗ ಪೋಷಕರಿಗೆ ಕೂಡ ಅವರು ಬರ್ಕೊಟ್ಟಿದ್ದಾರೆ ಹಾಗಾಗಿ ಇವತ್ತು ಯಾವ್ದು ಟೆಕ್ನಿಕಲ್ ಇಶ್ಯೂಸ್ ಆಗಿ ಆನ್ಲೈನ್ ಕ್ಲಾಸಸ್ ಬ್ಲಾಕ್ ಆಗಿತ್ತು ಅವೆಲ್ಲವನ್ನು ಕೂಡ ರಿಲೀಸ್ ಮಾಡೋಕ್ಕೆ ನಾವು ಹೇಳಿದ್ದೇವೆ ಮತ್ತು ಅವ್ರ ರೇಟಿಂಗಲ್ಲಿ ಕೊಟ್ಟಿದ್ದಾರೆ ಕೆಲವೇ ಮಕ್ಕಳಿಗೆ ತಾಂತ್ರಿಕ ಸಮಸ್ಯೆಗಳಿಂದ ಆಗಿ ಸಮಸ್ಯೆ ಆಗಿದೆ ಅಂತ ಹೇಳಿದರೆ ಆ ಎಲ್ಲ ಲೆಟರ್ ಕೊಟ್ಟಿರಲಿ ಕೊಡದೇ ಇರಲಿ ಎಲ್ಲ ತಾಂತ್ರಿಕ ಸಮಸ್ಯೆ ಆಗಿರೋ ಎಲ್ಲ ಮಕ್ಕಳು ಕೂಡ ಇವತ್ತು ರೆಕ್ಟಿಫೈ ಮಾಡ್ತೀವಿ ಅಂತ ಹೇಳಿ ಬರ್ಕೊಟ್ಟಿದ್ದಾರೆ ಸರ್ ಸಮಸ್ಯೆಗಳಿಂದ ಆಗಿದೆ ಅಂತ ಹೇಳ್ತಿದ್ದಾರೆ ನಾವು ಅದನ್ನು ರೆಕ್ಟಿಫೈ ಮಾಡಿದ್ದೇವೆ ಈಗ ಅದು ಆಲ್ರೆಡಿ ಅವರು ಎಲ್ಲವನ್ನು ಕೂಡ ಯಾವುದೇ ಅವರು ಫೀಸ್ ಕಟ್ಟಲಿ ಕಟ್ಟದೇ ಇರಲಿ ಎಲ್ಲವನ್ನು ಕೂಡ ಕ್ಲಿಯರ್ ಮಾಡ್ತೀವಿ ಅಂತ ಹೇಳಿರೋದ್ರಿಂದ ಪ್ರಾಬ್ಲಮ್ ಸಾಲ್ವ್ ಆಗಿದೆ ಒಟ್ಟಿನಲ್ಲಿ ಖಾಸಗಿ ಶಾಲೆಗಳ ಮಕ್ಕಳ ಭವಿಷ್ಯದ ಜೊತೆ ಚಲಾಟ ಮಾಡುವುದನ್ನು ಬಿಡುತ್ತಾರ ಕಾದು ನೋಡಬೇಕಿದೆ ತಗಿ ಕುಪೇಶ್ರೀಧರ್ ಅಮೋಕ್ ಟಿವಿ ನೆಲಮಂಗಲ ಸರ್ಕಾರ ನೀಡಿರುವ ಸವಲತ್ತನ್ನು ಸಮರ್ಪಕವಾಗಿ ಜನಸಾಮಾನ್ಯರಿಗೆ ತಲುಪಿಸುವಲ್ಲಿ ಸ್ಥಳೀಯ ತಾಲೂಕು ದಂಡಾಧಿಕಾರಿ ಬಿ ತೇಜಸ್ವಿನಿ ಸಮರ್ಪಕವಾಗಿ ಕಾರ್ಯನಿರ್ವಹಿಸಿದ್ದರು ಅಂತಹವರ ಮೇಲೆ ಕಾನೂನು ಮೀರಿ ಕೆಲಸ ಮಾಡುವಂತೆ ಒತ್ತಡ ಹೇರಿದ್ದು ಅಲ್ಲದೆ ಅವರ ಮೇಲೆ ಪ್ರಕರಣ ದಾಖಲು ಮಾಡಿರುವುದು ಖಂಡನೀಯ ಎಂದು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ತಾಲೂಕು ಶಾಖೆ ಚಿಕ್ಕನಾಯ್ಕನಹಳ್ಳಿಯಲ್ಲಿ ಮನವಿ ಪತ್ರವನ್ನು ಸಲ್ಲಿಸಲಾಯಿತು ಚಿಕ್ಕನಾಯ್ಕನಹಳ್ಳಿ ತಾಲೂಕಿನ ಸರ್ಕಾರಿ ನೌಕರರು ಇಂದು ತಾಲೂಕು ಕಚೇರಿಗೆ ಭೇಟಿ ನೀಡಿ ಪ್ರತಿಭಟಿಸಿ ಮನವಿ ಅರ್ಪಿಸಲಾಯಿತು ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಆರ್ ಪರಶಿವಮೂರ್ತಿ ಮಾತನಾಡಿ ಸರ್ಕಾರಿ ನೌಕರರು ಒತ್ತಡ ನಡುವೆಯೂ ಕೆಲಸ ಮಾಡುತ್ತಿದ್ದರು ಕಾನೂನಾತ್ಮಕವಾಗಿ ಕೆಲಸ ಮಾಡಲು ಕೆಲವರುಗಳಿಂದ ಕಿರಿಕಿರಿ ಉಂಟು ಮಾಡುವುದು ನಾವೆಂದೂ ಸಹಿಸುವುದಿಲ್ಲ ಎಂದು ನೌಕರ ಸಂಘದ ಅಧ್ಯಕ್ಷ ಪರಶಿವಮೂರ್ತಿ ಹೇಳಿದರು ತಾಲೂಕಿನ ತಹಸೀಲ್ದಾರ್ ಅವರ ಮೇಲೂ ಸಹ ಸೊ 3ನೇ ತಾರೀಕು ಒಂದು ಗಲಾಟೆ ಆಯಿತು ಅದೇ ರೀತಿ 28 ಒಂದು ಕರ್ತವ್ಯ ನಿರ್ವಹಿಸ್ತಾ ಇರತಕ್ಕಂಥ ಸಂದರ್ಭದಲ್ಲಿ ನಮ್ಮ ತಹಸೀಲ್ದಾರ್ ಶ್ರೀಮತಿ ತೇಜಸ್ವಿನಿ ಅವರು ಅವರ ಕರ್ತವ್ಯ ನಿರತ ಸಂದರ್ಭದಲ್ಲಿ ಸಾರ್ವಜನಿಕರು ಬಂದು ನಾವು ಸಾರ್ವಜನಿಕ ಕೆಲಸ ಮಾಡ್ತಾ ಇದ್ವಿ ಸಾರ್ವಜನಿಕರಿಗೋಸ್ಕರ ಕೆಲಸ ಮಾಡಿದ್ವಿ ಎಲ್ಲ ನೌಕರರು ಸಹ ನಾವು ಯಾರ ಮನೆ ಕೆಲಸ ಮಾಡಕ್ಕೆ ಬಂದಿಲ್ಲ ಸರ್ಕಾರ ತಂದಿರತಕ್ಕಂಥ ಯೋಜನೆಗಳನ್ನ ಫಲಾನುಭವಿಗಳಿಗೆ ತಲುಪಿಸ್ತಕ್ಕಂಥದ್ದು ಜನಸಾಮಾನ್ಯರಿಗೆ ಮುಟ್ಟಿಸ್ತಕ್ಕಂಥ ಕೆಲಸವನ್ನ ನಮ್ಮ ಸರ್ಕಾರಿ ನೌಕರರು ಮಾಡ್ತಾ ಇದ್ದಾರೆ ಇದರಲ್ಲಿ ಎರಡು ಮಾತಿಲ್ಲ ಯಾರ ಮನೆ ಅವರವರ ಮನೆ ಕೆಲಸ ಯಾರು ಸಹ ಇಲ್ಲಿ ಮಾಡ್ತಾ ಇಲ್ಲ ಹಾಗಾಗಿ ಆ ಸಂದರ್ಭದಲ್ಲಿ ಸರ್ಕಾರ ನಾವು ಸರ್ಕಾರಿ ನೌಕರರು ಕಾನೂನಿನ ವ್ಯಾಪ್ತಿಯಲ್ಲಿ ಏನು ಕೆಲಸ ಮಾಡಬೇಕು ಆ ಕೆಲಸವನ್ನ ಮಾಡಬೇಕಾಗುತ್ತೆ ಹೊರತು ಬೀದರ್ ಜಿಲ್ಲೆಯ ಹುಮನಾಬಾದ್ ತಹಸೀಲ್ದಾರ್ ಅವರ ಕಚೇರಿಗೆ ಹೋಗಿ ಅವರ ಮೇಲೆ ಹಲ್ಲೆ ಮಾಡಿರುವುದು ಖಂಡನೀಯ ಅದೇ ರೀತಿ ಚಿಕ್ಕನಾಯ್ಕನಹಳ್ಳಿ ತಾಲೂಕು ಕಚೇರಿಯ ಆವರಣದಲ್ಲಿ ಅಗತ್ಯವಿದೆ ಕಚೇರಿ ಆವರಣದಲ್ಲಿ ಪ್ರತಿಭಟನೆ ಮಾಡುವುದು ಅವರ ಹಕ್ಕು ಆಗಿರುತ್ತದೆ ಏಕಾಏಕಿ ಯಾವುದೇ ಮಾಹಿತಿ ಇಲ್ಲದೆ ಕಚೇರಿಯ ಕೊಠಡಿಯೊಳಕ್ಕೆ ನುಗ್ಗಿ ಪ್ರತಿಭಟನೆ ಮಾಡುವುದು ಎಷ್ಟು ಸರಿ ಎಂದು ಪ್ರಶ್ನಿಸಿದರು ಸಂಘದ ಉಪಾಧ್ಯಕ್ಷ ಸಿವಿ ನಿರೂಪ್ ರಾವತ್ ಮಾತನಾಡಿ ತಹಸೀಲ್ದಾರ್ ಮೇಲೆ ಇಲ್ಲಸಲ್ಲದ ಆರೋಪಗಳನ್ನು ಹೊರಿಸಿ ಪ್ರಕರಣ ದಾಖಲಿಸಲಾಗಿದೆ ಸರ್ಕಾರಿ ನೌಕರರು ಸ್ವತಂತ್ರವಾಗಿ ಕಾನೂನು ಚೌಕಟ್ಟಿನಲ್ಲಿ ಕೆಲಸ ಮಾಡಬೇಕಿರುತ್ತದೆ ಇದಕ್ಕೆ ಅಧಿಕಾರಿಗಳು ನಿರ್ಭೀತಿಯಿಂದ ಕೆಲಸ ಮಾಡುವಂತಾಗಬೇಕು ಎಂದರು ಏನು ಮೊನ್ನೆ ತಹಸೀಲ್ದಾರ್ ಅವರ ಮೇಲೆ ಇಲ್ಲ ಸಲ್ಲದ ನೆಪಗಂಡ ಒಡ್ಡಿ ಮೊಕದ್ದಮೆಗಂಡ ದಾಖಲಿಸಿದ್ದಾರೆ ಆ ಮೊಕದ್ದಮೆಗಳು ಸರ್ಕಾರಿ ನೌಕರರ ಸ್ವತಂತ್ರವನ್ನ ಸರ್ಕಾರಿ ನೌಕರರು ಸ್ವತಂತ್ರವಾಗಿ ಕೆಲಸವನ್ನ ಮಾಡೋದಕ್ಕೆ ಆಗದಂತ ಪರಿಸ್ಥಿತಿಯನ್ನ ಒತ್ತಡದಲ್ಲಿ ಏನ್ ಕೆಲಸ ನಿರ್ವಹಿಸಂಗೆ ಮಾಡ್ತಾ ಇದ್ದಾರೆ ಒತ್ತಡಗಳನ್ನ ತಂದು ಮೊಕದ್ದಮೆಗಳನ್ನ ಏನಾಗ್ತಾ ಇದ್ದಾರೆ ಆ ಮೊಕದ್ದಮೆಗಳಿಂದಾಗಿ ಎಲ್ಲಾ ಸರ್ಕಾರಿ ನೌಕರರು ಮಾನಸಿಕವಾಗಿ ಕುಗ್ಗು ಹೋಗ್ತಾ ಇದ್ದಾರೆ ಸರ್ಕಾರದ ಎಲ್ಲಾ ಸವಲತ್ತುಗಳನ್ನ ಜನಪರವಾಗಿ ಕೆಲಸ ಮಾಡೋ ಅಂತ ನಿಟ್ಟಿನಲ್ಲಿ ಆಗದಂತ ಪರಿಸ್ಥಿತಿಗೆ ಸರ್ಕಾರಿ ನೌಕರನ್ನ ತಗೊಂಡು ಹೋಗ್ತಾ ಇದ್ದಾರೆ ಹಂಗಾಗಿನೇ ಇವತ್ತು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘ ಈ ಕೃತ್ಯವನ್ನ ಖಂಡಿಸಿ ಅವರ ಮೇಲೆ ಹಾಕಿರೋಂಥ ಎಲ್ಲ ಮೊಕದ್ದಮೆಗಳನ್ನ ಶೀಘ್ರವಾಗಿ ವಾಪಸ್ ಪಡಿಬೇಕು ಅಂತೇಳಿ ಕರ್ನಾಟಕ ರಾಜ್ಯ ಸರ್ಕಾರವನ್ನ ಒತ್ತಾಯ ಮಾಡೋದ್ರ ಜೊತೆಗೆ ಮೊನ್ನೆ ಈ ಸಂದರ್ಭದಲ್ಲಿ ಸರ್ಕಾರಿ ನೌಕರ ಸಂಘದ ಸಹಾಯಕ ಕೃಷಿ ಅಧಿಕಾರಿ ಹನುಮಂತರಾಜು ಅರಣ್ಯ ಸಹಾಯಕ ಅರಣ್ಯಾಧಿಕಾರಿ ಮಂಜುನಾಥ್ ಗವಿರಂಗಯ್ಯ ಉಮೇಶ್ ಮುಂತಾದವರು ಹಾಜರಿದ್ದರು ಚಿದಾನಂದ್ ಅಮೋಕ್ ಟಿವಿ ಚಿಕ್ಕನಾಯ್ಕನಹಳ್ಳಿ ಗಿಡವನ್ನು ಬೆಳೆಸದಿದ್ದರೆ ಪರವಾಗಿಲ್ಲ ಬೆಳೆದ ಗಿಡಗಳನ್ನು ನಾಶ ಮಾತ್ರ ಮಾಡಬೇಡಿ ಪರಿಸರ ರಕ್ಷಣೆ ಮಾಡುವುದು ನಮ್ಮ ಹೊಣೆ ಎಂದು ಹಿರಿಯ ಸಿವಿಲ್ ನ್ಯಾಯಾಧೀಶ ವೆಂಕಟೇಶಪ್ಪ ವಿ ಚಿಕ್ಕನಾಯ್ಕನಹಳ್ಳಿಯಲ್ಲಿ ಹೇಳಿದರು ಇಂದು ಸ್ವಚ್ಛತಾ ದಿನಾಚರಣೆ ಅಂಗವಾಗಿ ನ್ಯಾಯಾಲಯದ ಆವರಣದಲ್ಲಿ ನ್ಯಾಯಾಧೀಶರುಗಳು ಇಬ್ಬರು ಗಿಡ ನೆಡುವ ಮೂಲಕ ಹಾಗೂ ನ್ಯಾಯಾಲಯದ ಆವರಣದಲ್ಲಿ ಸ್ವಚ್ಛವಾಗಿಡಲು ಪ್ರೇರೇಪಿಸಿ ಜನರಲ್ಲಿ ಜಾಗೃತಿ ಮೂಡಿಸಿ ಮಾತನಾಡಿದರು ಕಾಡು ತನ್ನಷ್ಟಕ್ಕೆ ತಾನೇ ಬೆಳೆಯುತ್ತದೆ ಅದಕ್ಕೆ ಯಾರೂ ಕೂಡ ನೀರು ಗೊಬ್ಬರ ಹಾಕುವುದಿಲ್ಲ ಹೀಗಾಗಿ ಪ್ರಕೃತಿಯಲ್ಲಿ ವಿಜ್ಞಾನವೊಂದು ಭಾಗ ಅಷ್ಟೇ
ನಾವುಗಳು ಎಷ್ಟೇ ವೈಜ್ಞಾನಿಕವಾಗಿ ಬೆಳೆದರೂ ಪ್ರಕೃತಿಯನ್ನ ಮೀರಿ ಬೆಳೆಯಲು ಸಾಧ್ಯವಾಗಿಲ್ಲ ಎಂದರು. ಗಿಡವನ್ನು ಬೆಳೆಸಿದ್ರೂ ಪರವಾಗಿಲ್ಲ, ಗಿಡವನ್ನು ನಾಶ ಮಾಡದಿದ್ರೆ ಸಾಕು, ಕಾಡು ತನ್ನಷ್ಟಕ್ಕೆ ತಾನೇ ಬೆಳೆಸ್ಕೊಳ್ಳುತ್ತೆ. ನಾವು ಯಾರು ಈಗ ಒಂದು ಕಡೆ ನಾವು ಬೆಲೆ ಭೂಮಿ ಏನು ನಾವು ಏನು ಅದನ್ನು ನಾವು ಕಡಿಯಲಿಲ್ಲ ಅಂತಂದರೆ ಕಾಡು ತನ್ನಷ್ಟಕ್ಕೆ ತಾನೇ ಬೆಳೆಸ್ಕೊಳ್ಳುತ್ತೆ, ಪ್ರಕೃತಿ ತನ್ನಷ್ಟಕ್ಕೆ ತಾನೇ ಬೆಳೆಯುತ್ತೆ. ವೈಜ್ಞಾನಿಕವಾಗಿ ಎಷ್ಟೇ ಬೆಳೆದ್ರೂ ಸಹ ಪ್ರಕೃತಿ ವಿರುದ್ಧವಾಗಿ ನಾವು ಹೋಗೋಕ್ಕಾಗೋದಿಲ್ಲ. ನಾವು ವೈಜ್ಞಾನಿಕವಾಗಿ ಎಷ್ಟೋ ಬೆಳೆದಿದ್ದೇವೆ, ಬಟ್ ಆದರೆ ಪ್ರಕೃತಿವಾಗಿ ವಿರುದ್ಧವಾಗಿ ಹೋಗೋಕ್ಕೆ ನಾವು ಇದುವರೆಗೂ ಹಾಗೆ ಇಲ್ಲ ನಮ್ಮ ಕೈಯಲ್ಲಿ ಅಲ್ವಾ. ಅದರಿಂದ ಪ್ರಕೃತಿಯನ್ನು ನಾವು ಜೊತೆಯಲ್ಲೇ ಹೋಗಬೇಕಾಗಿರೋದು ನಮ್ಮ ಎಲ್ಲರ ಕರ್ತವ್ಯ. ಆದ್ದರಿಂದ ಪ್ರಕೃತಿ ರಕ್ಷಣೆಗೆ ಎಲ್ಲರೂ ಕೈ ಜೋಡಿಸಬೇಕು ಹೊರತು ಪ್ರಕೃತಿ ನಾಶಕ್ಕೆ ಯಾವುದೇ ರೀತಿ. ಹಿರಿಯ ಸಿವಿಲ್ ನ್ಯಾಯಾಧೀಶ ತೆಂಡ್ರಲ್ ಮಾತನಾಡಿ, ಪ್ರಕೃತಿ ನಮಗೆ ಎಲ್ಲ ಸಂಪತ್ತು ಕೊಟ್ಟಿದೆ. ನಿಜವಾದ ನೈಸರ್ಗಿಕ ಸಂಪತ್ತಿನ ಗಿಡಮರ ರಕ್ಷಣೆ ಮಾಡುವುದು ಕೂಡ ಸಂವಿಧಾನದ ಭಾಗವಾಗಿದೆ. ನಾವು ಹಾಕಿದ ಬೀಜ ಅದೇ ಗಿಡ ಮರವಾಗಿ ಬೆಳೆಯಲು ಸಾಧ್ಯ. ನಮಗೆ ಪ್ರಕೃತಿ ನೀಡಿರುವ ನೈಸರ್ಗಿಕ ಸಂಪತ್ತು ರಕ್ಷಣೆ ಮಾಡಿದರೆ ಅದು ಪ್ರತಿಫಲವಾಗಿ ಆರೋಗ್ಯವಂತಹ ಪರಿಸರ ನೀಡಲು ಸಾಧ್ಯವಾಗುತ್ತದೆ ಎಂದರು. ಪ್ರತಿಫಲವಾಗಿ ಅವುಗಳು ನಮಗೆ ಒಳ್ಳೆಯದನ್ನು ಕೊಡುತ್ತೆ. ಈಗ ಸುನಾಮಿ ಆಗಲಿ, ಬೇರೆ ರೀತಿಯಾದಂಥ ದುರ್ಘಟನೆಗಳು, ಈಗ ಕರೋನಾ ಆಗಲಿ, ಏನೇ ಆಗಲಿ, ಇವೆಲ್ಲ ನಾವು ಮಾಡಿರುವಂಥ ಘಟನೆಗೆ ಪ್ರತಿಫಲವಾಗಿ ಅನುಭವಿಸ್ತಿದ್ದೀವಿ. ಸೊ ನೇಚರು ನೈಸರ್ಗ ನಮಗೇನು ಕೊಟ್ಟಿದೆ ಸಂಪನ್ಮೂಲಗಳನ್ನು, ಅವುಗಳನ್ನು ನಾವು ರಕ್ಷಣೆ ಮಾಡಬೇಕು, ಕಾಪಾಡಬೇಕು. ನಾವು ಅಂದ್ಕೊಳ್ತೀವಿ ಗಿಡ ಮರಗಳಿಗೆ ಬಾಯಿ ಇಲ್ಲ, ಅವು ಜೀವಗಳಲ್ಲ ಅಂತ, ಬಟ್ ಅವುಗಳು ಜೀವಿನೇ, ಅವುಗಳು ಜೀವಿನೇ. ನಾವು ಎಷ್ಟು ಪ್ರೀತಿಯಿಂದ ಒಂದು ಅವರ್ ಹೋಗ್ಬಿಟ್ಟು ನಾವು ಗಿಡ ಮರಗಳ ಹತ್ರ ಸಮಯವನ್ನು ಕಳೆದ್ರೆ, ಸೊ ಅದರಲ್ಲಿರುವಂಥ ಒಂದು ಪಾಸಿಟಿವ್ ವೈಬ್ರೇಷನ್ ನಮಗೆ ಸಿಗುತ್ತೆ. ಗಿಡ ಬರೀ ಇದು ಕೋಲು ಇದು ಕಡ್ಡಿ ಅಂತ ನೋಡಿದ್ರೆ ಅದು ಬರೀ ಕಡ್ಡಿನೇ ಕೋಲೆ, ಅವು ಒಂದು ಜೀವಿನೇ, ಅದಕ್ಕೂ ಪ್ರಾಣ ಇದೆ ಅಂತ ನಾವು ಅದ್ರ ಜೊತೆ ಹೋಗಿ ಸ್ವಲ್ಪ ಟೈಮ್ ಕಳೆದಾಗ, ಸೊ ಅದ್ರ ಜೊತೆ ಇರುವಂಥ ಒಂದು ಪಾಸಿಟಿವ್ ವೈಬ್ರೇಷನ್ ನಮಗೆ ಸಿಗುತ್ತೆ. ನಾ ಹೇಳ್ದಾಗೆ ಈಗ ಎಲ್ಲ ಕಡೆ ನೀವು ನೋಡಿದ್ರೆ ಬರೀ ಬಿಲ್ಡಿಂಗು ಕಟ್ಟಡಗಳು ಅವು ಇವು ಅಂತ ಎಲ್ಲ ಬರ್ತಿದೆ, ಏನು ಮಾಡ್ತಿದ್ದೀವಿ ನಾವು? ಇನ್ನು ಈ ಸಂದರ್ಭದಲ್ಲಿ ಸರ್ಕಾರಿ ಅಭಿಯೋಜಕರಾದ ರಂಗನಾಥಪ್ಪ, ಹೇಮಂತ್, ಹಿರಿಯ ವಕೀಲರಾದ ಎಸ್ ಚಂದ್ರಶೇಖರ್, ಅರಣ್ಯ ಇಲಾಖೆಯ ಸಿಬ್ಬಂದಿಗಳು ಭಾಗವಹಿಸಿದ್ದರು. ಚಿದಾನಂದ್, ಅಮೋಕ್ ಟಿವಿ, ಚಿಕ್ಕನಗನಹಳ್ಳಿ. ಚಿಂತಾಮಣಿ ನಗರದ ಸರ್ಕಾರಿ ಪ್ರಥಮ ದರ್ಜೆ ಬಾಲಕರ ಪದವಿ ಕಾಲೇಜಿನ ದ್ವಿತೀಯ ದರ್ಜೆ ಸಹಾಯಕರಾಗಿ ಕರ್ತವ್ಯ ನಿರ್ವಹಿಸಿದ ಸಂತೋಷ್ ಎಂಬುವರು ವಿದ್ಯಾರ್ಥಿ ವೇತನ ಗುಳುಂ ಮಾಡಿರುವುದು ಬಯಲಿಗೆ ಬಂದಿದ್ದು, ಆರೋಪಿ ವಿರುದ್ಧ ಸೂಕ್ತ ಕ್ರಮ ಕೈಗೊಂಡು ವಿದ್ಯಾರ್ಥಿಗಳಿಗೆ ಶೀಘ್ರವಾಗಿ ವೇತನ ನೀಡಬೇಕೆಂದು ಎಸ್ಎಫ್ಐ ಪದಾಧಿಕಾರಿಗಳು ಒತ್ತಾಯಿಸಿದರು. ಚಿಂತಾಮಣಿ ತಾಲೂಕು ಅಧ್ಯಕ್ಷರಾದ ಮನೋಜ್ ಕುಮಾರ್ ನೇತೃತ್ವದಲ್ಲಿ ಪ್ರವಾಸಿ ಮಂದಿರದಲ್ಲಿ ಪ್ರತಿಭಟನೆ ಮೆರವಣಿಗೆ ಮಾಡಿ ಒತ್ತಾಯಿಸಿದರು. ಸಮಗ್ರ ತನಿಖೆ ಆಗಲೇಬೇಕು, ಆಗಲೇಬೇಕು, ಆಗಲೇಬೇಕು. ಭ್ರಷ್ಟಾಚಾರದಲ್ಲಿ ತೊಡಗಿರುವಂತಹ ಎಲ್ಲ ಅಧಿಕಾರಿಗಳ ಮೇಲೆ ಸಮಗ್ರ ತನಿಖೆ ಆಗಲೇಬೇಕು, ಆಗಲೇಬೇಕು, ಆಗಲೇಬೇಕು. ಬೇಕೇ ಬೇಕು, ನ್ಯಾಯ ಬೇಕು, ಬೇಕೇ ಬೇಕು, ನ್ಯಾಯ ಬೇಕು. ಇನ್ನು ಕೊರೋನಾ ಸಮಯದಲ್ಲಿ ಸಂಕಷ್ಟಕ್ಕೆ ಸಿಲುಕಿದ ವಿದ್ಯಾರ್ಥಿಗಳು ಶುಲ್ಕ ಕಟ್ಟಲು ಸಾಧ್ಯವಿಲ್ಲದೆ ಪರದಾಡಿದ ದುಸ್ಥಿತಿಗಳು ಎದುರಾಗಿದ್ದವು. ಅಷ್ಟೇ ಅಲ್ಲದೆ ಲೇಖನಿ ಸಾಮಗ್ರಿಗಳು ಹಣವಿಲ್ಲದೆ ಪರದಾಡಿದ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನ ನೀಡಿ ಸಹಕರಿಸಬೇಕಾದ ಕಾಲೇಜು ಅಧಿಕಾರಿಗಳು ಈ ರೀತಿ ಲೂಟಿ ಮಾಡಿದರೆ ವಿದ್ಯಾರ್ಥಿಗಳ ಗತಿ ಏನು ಎಂದು ಪ್ರಶ್ನಿಸಿದರು. ಕೂಡಲೇ ಆರೋಪಿಗಳ ವಿರುದ್ಧ ಎಫ್ಐಆರ್ ದಾಖಲು ಮಾಡಿ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಬೇಕು ಎಂದು ಮನವಿ ಮಾಡಿದರು. ನೋಡಿ ಸ್ವಾಮಿ, ನಾವಿವತ್ತು ಚಿಂತಾಮಣಿಯಲ್ಲಿ ಏನು ಅಂದರೆ ಭ್ರಷ್ಟಾಚಾರ, ನಮ್ಮ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ವಿದ್ಯಾರ್ಥಿಗಳ ವೇತನವನ್ನು ಭ್ರಷ್ಟಾಚಾರ ಮಾಡಿದ್ದಾರೆ. ಸಂತೋಷ್ ಅವರು ಇದೇ ಕಾಲೇಜಿನಲ್ಲಿ ಗುಮಸ್ತರಾಗಿ ಕೆಲಸ ಮಾಡ್ತಾಯಿದ್ದು 2019-20-21 ಸಾಲಿನ ಮಕ್ಕಳ ವಿದ್ಯಾರ್ಥಿ ವೇತನವನ್ನು ಅವರ ವೈಯಕ್ತಿಕ ಬ್ಯಾಂಕಿಗೆ ಖಾತೆಯನ್ನು ಮಾಡಿಕೊಂಡು ಅವರು ಎಲ್ಲ ಭ್ರಷ್ಟಾಚಾರದ ವಿರುದ್ಧ ಥರ ಮಾಡಿ ಅದನ್ನು ಇದು ಮಾಡಿದ್ದಾರೆ. ಅದರಿಂದ ನಾವು ಇವತ್ತು ವಿಷಯ ಏನಂದರೆ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಪ್ರಾಂಶುಪಾಲರ ಅವರ ನಕಲಿ ಸಹಿಗಳನ್ನು ಮಾಡಿಸ್ಕೊಂಡು ಅವರ ವೈಯಕ್ತಿಕ ಬ್ಯಾಂಕ್ ಬೆಂಗಳೂರಲ್ಲಿ ದಳಿಸಂದ್ರ ಎಂಬ ಬ್ಯಾಂಕಲ್ಲಿ ಖಾತೆಯನ್ನು ಇದು ಮಾಡಿಕೊಂಡಿದ್ದಾರೆ. ಅದರಿಂದ ಅವ್ರ ಮೇಲೆ FIR ಬುಕ್ ಮಾಡಬೇಕಂತ ಹೇಳಿದ್ದಾರೆ. ಆಲ್ರೆಡಿ FIR ಅವ್ರ ಮೇಲೆ ಬುಕ್ ಆಗಿದೆ. ಅವರಿಗೆ ತೀವ್ರ ಅದೇ ತಕ್ಷಣ ಅವರನ್ನು ಬಂಧಿಸಿಬಿಟ್ಟು ವಿದ್ಯಾರ್ಥಿಗಳಿಗೆ ನ್ಯಾಯವನ್ನು ಒದಗಿಸಬೇಕೆಂದು ನಮ್ಮ ಚಿಂತಾಮಣಿ ತಾಲೂಕು ಸಮಿತಿ ವತಿಯಿಂದ ಎಸ್ಎಫ್ ಐ ಹೋರಾಟ ಮಾಡ್ತಾ ಇದೆ. ಅಷ್ಟೇ ಅಲ್ಲದೆ ಆರೋಪಿಗಳಿಗೆ ಬ್ಯಾಂಕ್ ಅಧಿಕಾರಿಗಳು ಸಹಕರಿಸಿರುವ ಆರೋಪ ಕೇಳಿ ಬಂದಿದ್ದು, ಕೂಡಲೇ ಬ್ಯಾಂಕ್ ಅಧಿಕಾರಿಗಳ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕು ಎಂದು ಶಿರಸ್ತೇದಾರರಿಗೆ ಮನವಿ ಸಲ್ಲಿಸಿದರು. ಅಕ್ರಮವಾಗಿ ಹಣ ವರ್ಗಾಯಿಸಿದ್ದಾರೆ ಅಂತ ಇವರು ಕೊಟ್ಟಿರುವ ಈ ಒಂದು ಇವರ
ಪ್ರತಿಭಟನೆ ವಿರುದ್ಧ ಈ ಸಂಘಟನೆಯವರು ಎಸ್ಎಫ್ಐ ಸಂಘಟನೆಯವರು ಈ ಒಂದು ಮನವಿಯನ್ನು ನೀಡಿದ್ದಾರೆ. ನಾವು ಈ ಕೂಡಲೇ ನಾವು ಜಿಲ್ಲಾಧಿಕಾರಿಗಳ ಮುಖಾಂತರ ಸರ್ಕಾರಕ್ಕೆ ಸಲ್ಲಿಸಲು ಪ್ರಯತ್ನಿಸುತ್ತೇವೆ. ಈ ವೇಳೆ ಎಸ್ಎಫ್ಐ ತಾಲೂಕು ಉಪಾಧ್ಯಕ್ಷ ಮನೋಹರ್, ಜಂಟಿ ಕಾರ್ಯದರ್ಶಿ ಗಣೇಶ್, ಸಹಾಯಕ ಕಾರ್ಯದರ್ಶಿ ಸಿಂಧು ಸೇರಿದಂತೆ ನೂರಾರು ವಿದ್ಯಾರ್ಥಿಗಳು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದರು. ವೆಂಕಟಾಚಲಪತಿ, ಅಮುಕ್ ಟಿವಿ, ಚಿಂತಾಮಣಿ. ಜಲಜೀವನ್ ಮಿಷನ್ ಯೋಜನೆಯಲ್ಲಿ ಪ್ರತಿ ಮನೆಯ ಒಬ್ಬ ವ್ಯಕ್ತಿಗೆ 55 ಲೀಟರ್ ನೀರನ್ನು ಕೊಡುವ ಯೋಜನೆಗೆ ಗ್ರಾಮ ಕ್ರಿಯಾ ಯೋಜನೆಯನ್ನು ರೂಪಿಸಿ ಅಜ್ಜವಾರ ಗ್ರಾಮ ಪಂಚಾಯಿತಿಯ ವ್ಯಾಪ್ತಿಯ ಚುನಾಯಿತ ಪ್ರತಿನಿಧಿಗಳು, ಅಧ್ಯಕ್ಷರು, ಆಶಾ ಕಾರ್ಯಕರ್ತೆಯರು ಹಾಗೂ ಸಾರ್ವಜನಿಕರೆಲ್ಲ ಸೇರಿ ಮನೆ ಮನೆಗೆ ತೆರಳಿ ಅರಿವು ಮೂಡಿಸಿದ್ದೇವೆ ಎಂದು ಜಿಲ್ಲಾ ಜಲ್ಜೀವನ್ ಮಿಷನ್ ಯೋಜನಾ ವ್ಯವಸ್ಥಾಪಕರು ಜಗದೀಶ್ ಅಭಿಪ್ರಾಯಪಟ್ಟರು. ಚಿಕ್ಕಬಳ್ಳಾಪುರ ತಾಲೂಕಿನ ಅಜ್ಜವಾರ ಗ್ರಾಮ ಪಂಚಾಯಿತಿಯಲ್ಲಿ ಜಿಲ್ಲಾ ಪಂಚಾಯತ್ ಚಿಕ್ಕಬಳ್ಳಾಪುರ ಜಲಜೀವನ್ ಮಿಷನ್ ಮತ್ತು ಸ್ವಚ್ಛ ಭಾರತ್ ಮಿಷನ್ ಯೋಜನೆಯಡಿಗಳಲ್ಲಿ ಮಾಹಿತಿ, ಶಿಕ್ಷಣ ಮತ್ತು ಸಂವಹನ ಹಾಗೂ ಮಾನವ ಸಂಪನ್ಮೂಲ ಅಭಿವೃದ್ಧಿ ಕಾರ್ಯಕ್ರಮ ಗ್ರಾಮಕ್ರಿಯಾ ಯೋಜನೆ ಎಂಬ ಕಾರ್ಯಕ್ರಮವನ್ನು ಚುನಾಯಿತ ಪ್ರತಿನಿಧಿಗಳು, ಅಧ್ಯಕ್ಷರು, ಆಶಾ ಕಾರ್ಯಕರ್ತೆಯರು ಹಾಗೂ ಸಾರ್ವಜನಿಕರ ಭಾಗಿತ್ವದಲ್ಲಿ ಆಯೋಜಿಸಲಾಗಿತ್ತು. ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಜಿಲ್ಲಾ ಜಲಜೀವನ್ ಮಿಷನ್ ಯೋಜನಾ ವ್ಯವಸ್ಥಾಪಕ ಜಗದೀಶ್, ಜಲಜೀವನ್ ಮಿಷನ್ ಯೋಜನೆಯಲ್ಲಿ ಪ್ರತಿ ಮನೆಗೆ 55 ಲೀಟರ್ ನೀರನ್ನು ಕೊಡುವ ಯೋಜನೆಗೆ ಗ್ರಾಮಕ್ರಿಯಾ ಯೋಜನೆಯನ್ನು ಅಜ್ವಾರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಸದಸ್ಯರುಗಳು ಸೇರಿ ಈ ಒಂದು ಯೋಜನೆ ಚೆನ್ನಾಗಿದೆ, ಎಲ್ಲರಿಗೂ ಅನುಕೂಲವಾಗಲಿದೆ, ಎಲ್ಲ ಸಾರ್ವಜನಿಕರು ಉಪಯೋಗಿಸಿಕೊಳ್ಳಿ ಎಂದು ಹೇಳಿದರು. ಜಲಜೀವನ್ ಮಿಷನ್ ಯೋಜನೆಯ ಪ್ರತಿ ಮನೆಗೆ 55 ನೀರನ್ನು ಕೊಡುವ ಒಂದು ಯೋಜನೆಯನ್ನು ಗ್ರಾಮ ಕ್ರಿಯಾ ಯೋಜನೆ ತಯಾರಿಸುವ ಬಗ್ಗೆಯಾಗಿ ಅಜ್ವಾರ ಗ್ರಾಮ ಪಂಚಾಯಿತಿಯ ಅಜ್ವಾರ ಗ್ರಾಮದ ಎಲ್ಲ ಚುನಾಯಿತ ಪ್ರತಿನಿಧಿಗಳಿಗೆ, ಅಧ್ಯಕ್ಷರು ಮತ್ತು ಆಶಾ ವರ್ಕರ್ಸು, ಅಂಗನವಾಡಿಯವರು ಮತ್ತು ಇಲ್ಲಿನ ಚುನಾಯಿತ ಪ್ರತಿನಿಧಿಗಳೆಲ್ಲರೂ ಸೇರಿ ನಾವು ಈ ಒಂದು ಗ್ರಾಮವನ್ನು ಸುತ್ತಿ ಗ್ರಾಮದಲ್ಲಿ ಎಲ್ಲೆಲ್ಲಿ ಬೋರ್ವೆಲ್ಸ್ ಇದೆ, ಎಲ್ಲೆಲ್ಲಿ ನೀರು ಮನೆ ಮನೆಗೆ ಹೇಗೆ ಕೊಡಬೇಕು ಅನ್ನೋದ್ರ ಬಗ್ಗೆ ಸಾಮಾಜಿಕ ನಕ್ಷೆ ಬಿಡಿಸಿ ಸಾಮಾಜಿಕ ನಕ್ಷೆ ಮುಖಾಂತರವಾಗಿ ಒಂದು ಗ್ರಾಮ ಕ್ರಿಯಾಯೋಜನೆ ತಯಾರಿಸಲಿಕ್ಕಾಗಿ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ವಿ. ಸೊ ಈ ಊರಿನ ಎಲ್ಲ ಗ್ರಾಮಸ್ಥರು ಮತ್ತು ನಮ್ಮ ಪಿ ಡಿ ಓ ಮೇಡಮ್ ಅವರು ಮತ್ತು ಈ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಮತ್ತು ಎಲ್ಲರೂ ಸೇರಿ ಈ ಒಂದು ಗ್ರಾಮ ನಕ್ಷೆಯನ್ನು. ಅಜ್ವಾರ ಗ್ರಾಮ ಪಂಚಾಯಿತಿಯ ಅಭಿವೃದ್ಧಿ ಅಧಿಕಾರಿ ಪೂರ್ಣಿಮಾ ಮಾತನಾಡಿ, 8 ಕಂದಾಯ ಗ್ರಾಮಗಳು, 2 ಮಜರಾ ಗ್ರಾಮಗಳು, ಒಟ್ಟು 1512 ಕುಟುಂಬಗಳಿದ್ದು ಜಲಜೀವನ್ ಮಿಷನ್ ಯೋಜನೆ 2019 ಕರ್ನಾಟಕ ಸರ್ಕಾರ ಪ್ರಾರಂಭ ಮಾಡಿದೆ. 2024 ಒಳಗೆ ಮನೆಗೆ ಶುದ್ಧ ನೀರಿನ ವ್ಯವಸ್ಥೆ ಮಾಡಲಾಗುವುದು ಎಂದರು. ಇನ್ನು ಕಾರ್ಯಕ್ರಮದಲ್ಲಿ ಅಜ್ವಾರ ಗ್ರಾಮ ಪಂಚಾಯಿತಿಯ ಕಾರ್ಯದರ್ಶಿ ವೆಂಕಟಕೃಷ್ಣಪ್ಪ, ಗ್ರಾಮ ಪಂಚಾಯಿತಿಯ ಸದಸ್ಯರುಗಳು, ಚುನಾಯಿತ ಪ್ರತಿನಿಧಿಗಳು, ಅಧ್ಯಕ್ಷರು, ಆಶಾ ಕಾರ್ಯಕರ್ತರು ಹಾಗೂ ಸಾರ್ವಜನಿಕರು ಭಾಗಿಯಾಗಿದ್ದರು. ಎನ್ ಸತೀಶ್, ಅಮೋಕ್ ಟಿವಿ, ಚಿಕ್ಕಬಳ್ಳಾಪುರ. ಪ್ರವರ್ಗ 1 ರ 270 ಉಪಜಾತಿಗಳು ಸಮಾಜದ ಮುಖ್ಯವಾಹಿನಿಗೆ ಬರಬೇಕಾದರೆ ಸಂಘಟಿತರಾಗುವುದು ಮುಖ್ಯ. ಸಂಘದ ಅಡಿಯಲ್ಲಿ ಒಂದಾಗುವ ಮೂಲಕ ರಾಜಕೀಯವಾಗಿ, ಸಾಮಾಜಿಕವಾಗಿ, ಆರ್ಥಿಕವಾಗಿ ಬಲವರ್ಧನೆಯಾಗಲು ಸಾಧ್ಯ ಎಂದು ಪ್ರವರ್ಗ 1 ರ ಜಿಲ್ಲಾಧ್ಯಕ್ಷ ಕೆಎಂ ಮುನೇಗೌಡ ತಿಳಿಸಿದರು. ಚಿಕ್ಕಬಳ್ಳಾಪುರ ನಗರದ ಜಿಲ್ಲಾ ಪತ್ರಕರ್ತರ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಪ್ರವರ್ಗ 1 ರ ಜಿಲ್ಲಾಧ್ಯಕ್ಷ ಕೆಎಂ ಮುನೇಗೌಡ, ಜಿಲ್ಲೆಯಲ್ಲಿ ಪ್ರವರ್ಗ 1ಕ್ಕೆ ಸೇರಿದ 1.5 ಲಕ್ಷ ಜನಸಂಖ್ಯೆ ಇದ್ದರೂ ಕೂಡ ಇಂದಿಗೂ ಕೂಡ ಅತ್ಯಂತ ಹಿಂದುಳಿದ ಜಾತಿ ಜನವರ್ಗಗಳನ್ನು ಹೊಂದಿದೆ. ಸ್ವಾತಂತ್ರ್ಯ ಬಂದು 75 ವರ್ಷ ಕಳೆದಿದ್ದರೂ ಕೂಡ ಸರ್ಕಾರದ ಸೌಲಭ್ಯಗಳು ಈ ವರ್ಗಕ್ಕೆ ಮರೀಚಿಕೆಯಾಗಿವೆ. ನಮ್ಮ ಕರ್ನಾಟಕ ರಾಜ್ಯ ಪ್ರವರ್ಗ 1ರ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಡಿ ಟಿ ಶ್ರೀನಿವಾಸಣ್ಣವ್ರಿಗೆ ಮತ್ತು ಪದಾಧಿಕಾರಿಗಳಿಗೆ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲಾ ಪ್ರವರ್ಗ 1ರ ಎಲ್ಲ ಪದಾಧಿಕಾರಿಗಳ ವತಿಯಿಂದ ಕೃತಜ್ಞತೆಗಳನ್ನು ಸಲ್ಲಿಸೋಕೆ ಇಷ್ಟಪಡ್ತೀವಿ. 29/1/2022 ನಮ್ಮ ಏನು ಇವತ್ತು 23 ಜನ ಪದಾಧಿಕಾರಿಗಳನ್ನು ಆಯ್ಕೆ ಮಾಡಿ ಅನುಮೋದನೆಯನ್ನು ಮಾಡಿಕೊಟ್ಟಿದ್ದಾರೆ. ಈ ಒಂದು ಪ್ರವರ್ಗ 1ರ ಒಂದು ಇವತ್ತು ಪತ್ರಿಕಾಗೋಷ್ಠಿಯ ಒಂದು ಉದ್ದೇಶ ಏನಂದರೆ, ಏನು 29/1/2022 ಒಂದು ನಮ್ಮ ಜಿಲ್ಲಾ ಪದಾಧಿಕಾರಿಗಳನ್ನು ನೇಮಕ ಮಾಡಿದ್ದಾರೆ. ಅದರಲ್ಲಿ ಸುಮಾರು 8 ಸಮುದಾಯಗಳು ನಮ್ಮ ಒಂದು ಜಿಲ್ಲೆಯಲ್ಲಿ ಇರತಕ್ಕಂಥ ಒಂದು ಸಮುದಾಯಗಳು. ಈ ಒಂದು ಪ್ರವರ್ಗ 1ಕ್ಕೆ 876 ಸಮುದಾಯಗಳನ್ನು ಒಳಗೊಂಡಿದ್ದಾರೆ. ರಾಜ್ಯಾದ್ಯಂತ ಸುಮಾರು ಕಡೆ ಕೆಲವು ಸಮುದಾಯಗಳಿದೆ. ಅದೇ ರೀತಿ ನಮ್ಮ ಜಿಲ್ಲೆಯಲ್ಲಿ ಗೊಲ್ಲ ಸಮುದಾಯ, ಉಪ್ಪರ್ ಸಮುದಾಯ, ಬೆಸ್ತರ್ ಸಮುದಾಯ, ಎಳವ ಸಮುದಾಯ, ಜೋಗಿ ಸಮುದಾಯ, ಇನ್ನು ಈ ಥರ ಇರತಕ್ಕಂಥ ಒಂದು ಸಮುದಾಯಗಳನ್ನು ಒಟ್ಟುಗೂಡಿಕೊಂಡು ಇವತ್ತು ಜಿಲ್ಲಾ ಕಮಿಟಿಯನ್ನು ಮಾಡಿಕೊಂಡಿದ್ದೀವಿ. ಈ ಒಂದು ಜಿಲ್ಲಾ ಕಮಿಟಿಯ ಒಂದು ಮುಂದಿನ ಒಂದು ಉದ್ದೇಶ, ಗುರಿ ಏನಂತಂದರೆ, ಏನು ಯಾವ್ಯಾವ ತಾಲೂಕುಗಳಲ್ಲಿ ಯಾವ್ಯಾವ ಸಮುದಾಯ ಜಾಸ್ತಿ ಇದೆ ಆ ಸಮುದಾಯಗಳನ್ನು ಅಭಿವೃದ್ಧಿಪಡಿಸಬೇಕು. ರಾಜಕೀಯದಲ್ಲಿ, ಆರ್ಥಿಕವಾಗಿ, ಶೈಕ್ಷಣಿಕವಾಗಿ ಎಲ್ಲ ಸಮುದಾಯಗಳು ಹಿಂದುಳಿರ್ತಕ್ಕಂಥದ್ದು ನಿಮಗೆಲ್ಲ ಗೊತ್ತಿರ್ತಕ್ಕಂಥ ವಿಚಾರನೇ. ಯಾಕಂದರೆ ಈಗಾಗಲೇ ಜಿಲ್ಲಾ ಕಮಿಟಿ ಮೊದಲಿಗೆ ಮಾಡಿದ್ದೀವಿ. ಈಗ ಮುಂದಿನ ನಮ್ಮದು ಗುರಿ ಎಲ್ಲ ತಾಲೂಕುಗಳಲ್ಲಿ ಮೊದಲಿಗೆ ಒಂದು ತಾಲೂಕು ಕಮಿಟಿಗಳನ್ನು ಮಾಡಬೇಕು ಅನ್ನೋದು.
ಜಿಲ್ಲೆಯ ಹಲವು ತಾಲೂಕುಗಳಲ್ಲಿ ನಮ್ಮ ಮತಗಳು ನಿರ್ಣಾಯಕವಾಗಿದ್ದರೂ ಕೂಡ ರಾಜಕೀಯ ಮುಖಂಡರು ನಮ್ಮನ್ನು ಕೇವಲ ಮತ ಬ್ಯಾಂಕ್ ಆಗಿ ಬಳಸಿಕೊಂಡಿದ್ದಾರೆ ವಿನಃ ಸಮಾಜದ ಇತರೆ ಜಾತಿ ಜನವರ್ಗಗಳಂತೆ ಗೌರವಯುತವಾಗಿ ಬದುಕು ಕಟ್ಟಿಕೊಳ್ಳಲು ನೆರವು ನೀಡಿಲ್ಲದಿರುವುದು ಶೋಚನೀಯ ಸಂಗತಿಯಾಗಿದೆ. ಈ ದಿಸೆಯಲ್ಲಿ ಕರ್ನಾಟಕ ರಾಜ್ಯ ಪ್ರವರ್ಗ 1A ಜಾತಿಗಳ ಒಕ್ಕೂಟ ಅಸ್ತಿತ್ವಕ್ಕೆ ಬಂದಿದ್ದು ನಮ್ಮ ಅಸ್ತಿತ್ವಕ್ಕಾಗಿ ಹೋರಾಡಲಿದೆ. ಜಿಲ್ಲೆಯಲ್ಲೂ ಕೂಡ ಇದರ ಶಾಖೆಗೆ ಪದಾಧಿಕಾರಿಗಳನ್ನು ಆಯ್ಕೆ ಮಾಡಿದ್ದು ಕೇಂದ್ರ ಸಂಘದ ಅಡಿಯಲ್ಲಿ ಅಧಿಕೃತವಾಗಿ ಕಾರ್ಯನಿರ್ವಹಿಸಲಿದೆ ಎಂದರು. ಕಮ್ಮಿ ಸಮುದಾಯದಲ್ಲಿ ಮುಂದೆ ಹೋದ್ರೆ ನಮ್ಗೇನ್ ತೊಂದರೆ ಆಗುತ್ತೆ ಅಂತ ಈಗಲೂ ಸ್ವಲ್ಪದಲ್ಲಿ ಪೈದಲ್ಲೇ ಬರುತ್ತಾ ಇರ್ತಕ್ಕಂಥ ಸಮುದಾಯಗಳಿದೆ. ಅದಕ್ಕೆ ಅವ್ರಿಗೆಲ್ಲ ಒಂದು ಧೈರ್ಯ ತುಂಬಬೇಕು, ಅವನ್ನೆಲ್ಲ ಒಂದು ಮಟ್ಟಕ್ಕೆ ತರಬೇಕು, ಒಂದು ಮುಂದಿನ ದಿನಗಳಲ್ಲಿ ಅವನು ಈ ಸಮುದಾಯದ ಮುಖಂಡರು ಅಂತ ಗುರುಸ್ಬೇಕು ಅನ್ನೋದನ್ನು ಪ್ರದೇಶ ಮಾಡಬೇಕು. ಸುದ್ದಿಗೋಷ್ಠಿಯಲ್ಲಿ ಕರ್ನಾಟಕ ರಾಜ್ಯ ಪ್ರವರ್ಗ 1ರ ಜಾತಿಗಳ ಜಿಲ್ಲಾ ಕಾರ್ಯಾಧ್ಯಕ್ಷ ಜೈರಾಮಿಯನ್, ಬಿಎಸ್ ಕುಮಾರ್, ಮುದ್ದುಕೃಷ್ಣ ಯಾದವ್, ಉಪಾಧ್ಯಕ್ಷರಾಗಿ ಮಂಗಳ ಪ್ರಕಾಶ್, ಗುರುಮೂರ್ತಿ, ಮುನಿರೆಡ್ಡಿ ಹಾಗೂ ಇನ್ನಿತರು ಉಪಸ್ಥಿತರಿದ್ದರು. ಎನ್ ಸತೀಶ್, ಅಮೋಕ್ ಟಿವಿ, ಚಿಕ್ಕಬಳ್ಳಾಪುರ. ಇದಿಷ್ಟು ಈ ಹೊತ್ತಿನ ಪ್ರಮುಖ ಸುದ್ದಿಗಳು. ನೋಡ್ತಾ ಇರಿ ಅಮೋಕ್ ಟಿವಿ, ಎಂದೆಂದಿಗೂ ನಿಮ್ಮೊಂದಿಗೆ.